ನಮಸ್ಕಾರ ಆತ್ಮ ವೀಕ್ಷಕರೇ ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ನಿಮ್ಮ ಲೈಫ್ ಸ್ಟೈಲ್ ಫಿಸಿಶಿಯನ್ ನಾವಿವತ್ತು ಚರ್ಮದ ಆಯುಷ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಕೆಲವು ಕೆಲವರನ್ನು ನಾವು ನೋಡೋದು ನೋಡಿದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಕೆಲವರು ವಯಸ್ಸು ತುಂಬಾ ಆಗಿರುತ್ತೆ ಆದ್ರೆ ಅವ್ರ ಚರ್ಮ ಚೆನ್ನಾಗಿರುತ್ತೆ ಎಸ್ಪೆಷಲಿ ಈಗ ಲೇಡೀಸ್ ನಲ್ಲಿ ನಲವತ್ತು ಐವತ್ತು ವಯಸ್ಸಿನ ಲೇಡೀಸ್ ನಲ್ಲೂ ಕೂಡ ಅವ್ರ ಚರ್ಮ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅವ್ರು ಇನ್ನೂ ಇಪ್ಪತ್ತೈದು ಮೂವತ್ತನೇ ವಯಸ್ಸು ಏನು ಅಂತ ಹೇಳ್ಬೇಕು ಆ ಲೆವೆಲ್ ಅಲ್ಲಿ ಇರ್ತಾರೆ ಸೊ ಇದಕ್ಕೆ ನೋಡಿ ನಮ್ಮ ಚರ್ಮದ ಆರೋಗ್ಯವನ್ನ ನಾವು ನಿಜವಾಗ್ಲೂ ನಮ್ಮ ಇರೋ ವಯಸ್ಸಕ್ಕಿಂತ ಸ್ವಲ್ಪ ಕಡಿಮೆ ಒಂದು ಹತ್ತು ಹನ್ನೆರಡು ವರ್ಷ ಕಡಿಮೆ ಕಾಣಿಸ್ಕೋಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಅಂತ ಹೇಳಿದ್ರೆ ನಮ್ಮ ಚರ್ಮದ ಒಂದು ಸಂರಚನೆ ನಮ್ಮ ಚರ್ಮ ಹೇಗೆ ಮಾಡಲ್ಪಟ್ಟಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಜ್ಞಾನ ಇದ್ರೆ ಆ ಚರ್ಮಕ್ಕೆ ಏನೇನು ಬೇಕು ಅಂತ ಒಂದು ತಿಳುವಳಿಕೆ ಇದ್ರೆ ನಮ್ಮ ಚರ್ಮದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಇದ್ದಂಗೆ ವಯಸ್ಸು ಇದು ಕಳೀತಾ ಕಳಿತಾ ಇದ್ದಂಗೆ ಚರ್ಮದ ಒಂದು ಮೇಲ್ಪದರ ನಾರ್ಮಲಿ ಸೂಕ್ ಕಟ್ಟುವಂಥದ್ದು ಚರ್ಮ ಉದುರುವಂಥದ್ದು ಕೆಲವು ಚರ್ಮದಲ್ಲಿ ಇರುವಂತಹ ಒಂದು ತೇವಾಂಶ ಒಂದು ಮಾಯ್ಶರ್ ಏನು ಮೃದುತ್ವ ಇದೆ ಕೋಮಲತೆ ಇದೆ ಕಡಿಯುವಂಥದ್ದು ಸರ್ವೇ ಸಾಮಾನ್ಯ ಇದು ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಈ ಲೇಯರ್ಸ್ ಆಫ್ ದ ಸ್ಕಿನ್ ಬಗ್ಗೆ ಅರ್ಥ ಮಾಡ್ಕೋಬೇಕು ಲೇಯರ್ಸ್ ಅಂತ ಹೇಳಿದ್ರೆ ನಮ್ಮ ಚರ್ಮ ಮಾಡಲ್ಪಟ್ಟಿರುವುದು ಮೂರು ಲೇಯರ್ ಗಳಿಂದ ನಾವು ಒಂದು ಮನೆ ಮೊದಲು ಒಂದು ಫೌಂಡೇಶನ್ ಆಮೇಲೆ ಫಸ್ಟ್ ಫ್ಲೋರ್ ಆಮೇಲೆ ಸೆಕೆಂಡ್ ಫ್ಲೋರ್ ಅಂತ ಏನು ಹೇಳ್ತೀವೋ ಫೌಂಡೇಶನ್ ಗ್ರೌಂಡ್ ಅಂಡ್ ಫಸ್ಟ್ ಫ್ಲೋರ್ ಆ ಲೆವೆಲ್ ಅಲ್ಲಿ ನಮ್ಮ ಚರ್ಮ ಕೂಡ ಮೂರು ಲೇಯರ್ಸ್ ಇಂದ ಮಾಡಲ್ಪಟ್ಟಿರುತ್ತೆ ಎಲ್ಲಾಕ್ಕಿಂತ ಮೇಲ್ಗಡೆ ಲೇಯರ್ ಗೆ ನಾವು ಕರೆಯೋದು ಡರ್ಮಿಸ್ ಅಂತ ಹೇಳ್ಬಿಟ್ಟು ಈ ಎಪಿಡರ್ಮಿಸ್ ಅಂದ್ರೆ ನಮ್ಮ ಚರ್ಮದ ಮೇಲ್ಮೈ ಈ ಚರ್ಮದ ಮೇಲ್ಮೈ ಉಂಟು ಮಾಡುವಂಥದ್ದು ಡೆಡ್ ಸ್ಕಿನ್ ಸೆಲ್ಸ್ ಇಂದ ಜೀವಂತವಾಗಿರೋ ಸ್ಕಿನ್ ಸೆಲ್ಸ್ ಅದಕ್ಕೆ ನಾವು ಕಾರ್ನಿಯೋಸೈಟ್ಸ್ ಅಂತ ಕರಿತೀವಿ ಮೊದಲನೇ ಲೇಯರ್ ಎಪಿಡರ್ಬಿಸ್ ಮೇಡ್ ಆಫ್ ಕಾರ್ನಿಯೋಸೈಟ್ಸ್ ಅಂತ ಹೇಳಿದ್ರೆ ಆ ಚರ್ಮದ ಕೆಳಗಡೆಯಿಂದ ಮೂರನೇ ಭಾಗದಿಂದ ಫೌಂಡೇಶನ್ ಉತ್ಪಾದನೆ ಆಗಿರೋ ಚರ್ಮ ಮೇಲೆ ಬರ್ಲಿಕ್ಕೆ ಚರ್ಮದ ಕಾರ್ನಿಯೋಸೈಟ್ಸ್ ಆಗಿ ಫಾರ್ಮೇಶನ್ ಆಗಲಿಕ್ಕೆ ಇಪ್ಪತ್ತೆಂಟು ದಿವಸ ಬೇಕಾಗುತ್ತೆ ಇದು ನಾರ್ಮಲ್ ಒಂದು ಚರ್ಮದ ಪ್ರಕ್ರಿಯೆ ಎರಡನೇ ಲೇಯರ್ ಅಂತ ಹೇಳಿದ್ರೆ ಡರ್ಬಿಸ್ ಈ ಡರ್ಮಿಸ್ ನಲ್ಲಿ ಸಾಧಾರಣವಾಗಿ ನಮಗೆ ಹೇರ್ ಫಾಲಿಕಲ್ಸ್ ಇರುತ್ತೆ ಸೆಮೇಶಿಯಸ್ ಗ್ಲಾಂಡ್ಸ್ ಇರುತ್ತೆ ಅಂದ್ರೆ ಆಯಿಲ್ ಸೆಕ್ರೆಟ್ ಮಾಡುವಂತಹ ಗ್ಲಾಂಡ್ಸ್ ಇರುತ್ತೆ ಬ್ಲಡ್ ಸರ್ಪ್ಲೈ ಮಾಡುವಂತಹ ಒಂದು ರಕ್ತನಾಳಗಳು ಇಂತಹ ಸಮುಚ್ಚಯ ಬಂದ್ಬಿಟ್ಟು ಅಲ್ಲಿ ಸೇರ್ಕೊಂಡಿರುತ್ತೆ ಮೂರನೇದು ಎಲ್ಲಕ್ಕಿಂತ ಕೆಳಗಡೆ ಅಂತ ಹೇಳಿದ್ರೆ ಫೌಂಡೇಶನ್ ಅಂತ ಹೇಳಿದಂಗೆ ಅದು ಹೈಪೋಡರ್ಮಿಸ್ ಈ ಹೈಪೋಡರ್ಮಿಸ್ ಇಂದಾನೆ ಈ ಚರ್ಮ ಉತ್ಪಾದನೆ ಆಗುವಂಥದ್ದು ಈ ಚರ್ಮ ಉತ್ಪಾದನೆ ಆಗಿರುವಂತದ್ದು ಸಂಪೂರ್ಣವಾಗಿ ಮೇಲ್ಗಡೆ ಬಂದ್ಬಿಟ್ಟು ನಮ್ಮ ಮೇಲ್ಗಡೆ ಲೇಯರ್ ಹೆಪಿಡರ್ಮಿಸ್ ಬರ್ಲಿಕ್ಕೆ ಅಂದ್ರೆ ಇಪ್ಪತ್ತೆಂಟು ದಿವಸ ಬೇಕು ಈ ಸೋರಿಯಾಸಿಸ್ ನಲ್ಲಿ ಈ ಟರ್ನ್ ಓವರ್ ಫಾಸ್ಟ್ ಆಗಿಬಿಡುತ್ತೆ ಪ್ರತಿ ದಿವಸ ಸುಮಾರು ಚರ್ಮದ ಸೆಲ್ಸ್ ನಮ್ಮ ಸ್ಕಿನ್ ಸೆಲ್ಸ್ ಉಟ್ತಾ ಇರ್ತವೆ ಸಾಯ್ತಾ ಇರ್ತವೆ ಅದೇ ರೀತಿ ಈ ಸೋರಿಯಾ ಏನಾಗುತ್ತೆ ಅಂದ್ರೆ ಕೇವಲ ಮೂರ್ ದಿನದಲ್ಲೇ ಹುಟ್ಟೋದು ಸಾಯುತ್ತೆ ಟರ್ನ್ ಓವರ್ ತುಂಬಾ ಫಾಸ್ಟ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಅವ್ರಿಗೆ ಬೇಗ 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 ಸಿಪ್ಪೆ ಸುಲ್ ಸುಳ್ ಸುಲ್ ಉದ್ರು ಇರುತ್ತೆ ಈ ಡ್ರೈ ಸ್ಕಿನ್ ಅಲ್ಲೂ ಕೂಡ ಇದೆ ಸಮಸ್ಯೆ ಆಕ್ಚುಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದವ್ರಿಗೆ ನೋಡಿ ತುಂಬಾ ತುರಿಸ್ಕೊಳ್ತಾ ಇರ್ತಾರೆ ಚರ್ಮ ವೈಟ್ ಆಗಿರುತ್ತೆ ಮೇಲ್ಗಡೆ ಸ್ಕೇಲಿ ಸ್ಕಿಲಿ ಕಿಲಿ ಸಿಲ್ವರಿ ಸಿಲ್ವರಿ ರಶಸ್ ಬಂದು ಬಿಲ್ಡ್ ಉದುರೋಗ್ತಾ ಇರುತ್ತೆ ಅಂದ್ರೆ ಇವರಲ್ಲಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಈ ಚರ್ಮದ ಒಂದು ಟರ್ನ್ ಓವರ್ ಅಂದ್ರೆ ಫಾಸ್ಟ್ ಆಗಿರುತ್ತೆ ಏಜಿಂಗ್ ಹಂಗೆ ಸೋರಿಯಾಸಿಸ್ ನಲ್ಲಿ ತುಂಬಾ ಜಾಸ್ತಿ ಆಗಿ ಆಟೋಮಿನ್ ಕಂಡೀಷನ್ ಅದು ಅದ್ರಲ್ಲಿ ತುಂಬಾ ಜಾಸ್ತಿ ಆಗಿರುತ್ತೆ ಹಾಗಾಗಿ ಆದಷ್ಟು ಫಾಸ್ಟ್ ಆಗೋದು ಬೀಳ್ತಾ 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 ಹೋಗುತ್ತೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂತ ಹೇಳಿದ್ರೆ ನಮ್ಮ ಚರ್ಮ ಗಟ್ಟಿಯಾಗಿರ್ಬೇಕು ಟರ್ನ್ ಓವರ್ ತುಂಬಾ ಏಜಿಂಗ್ ಆಗಿರ್ಬೇಕು ಜಾಸ್ತಿ ಹೆಚ್ಚು ಕಾಲ ಬದುಕ್ಬೇಕು ನಮ್ಮ ಚರ್ಮ ಮೃತುವಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಎರಡನೇ ಲೇಯರ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ನಾವು ಈಗ ಎರಡನೇ ಲೇಯರ್ ಏನು ಹೇಳಿದೆ ನಾನು ಡರ್ಮಿಸ್ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಸ್ವೆಟ್ ಗ್ಲಾಂಡ್ಸ್ ಇರ್ಬೋದು ಸೆಬೇಷಿಯಸ್ ಗ್ಲಾಂಡ್ಸ್ ಇರ್ಬೋದು ಅಥವಾ ಹೇರ್ ಫಾಲಿಕಲ್ಸ್ ಇರ್ಬೋದು ಬೇಕಾಗಿರುವಂತಹ ಒಳ್ಳೆಯ ಕೊಬ್ಬಿನ ಅಂಶ ಇರ್ಬೋದು ಈ ಕೊಲೆಸ್ಟ್ರಾಲ್ ಇರ್ಬೋದು ಇದೆಲ್ಲ ಬಂದು ಶೇಖರಣೆ ಆಗುವಂಥ ಸಬ್ಕೂಟೇನಿಯಸ್ ಫ್ಯಾಟ್ ಅಂತಾಗೋದು ನಮ್ಮ ಡರ್ಮಿಸ್ ಅನ್ನುವಂತ ಒಂದು ಲೇಯರ್ ನಲ್ಲಿ ಈ ಲೇಯರ್ನಿಂದಾನೆ ಮುಖ್ಯ ಈ ಲೇಯರ್ ನಲ್ಲಿ ಇರುವಂತಹ ಎಲ್ಲಾ ವಸ್ತುಗಳನ್ನ ಒಂದು ಗಟ್ಟಿಯಾಗಿ ಹಿಡಿದು ನಿಲ್ಲಿಸ್ಕೊಬೇಕು ಅಂದ್ರೆ ಅದಕ್ಕೆ ಒಂದು ಅಂಶ ಬಹಳ ಮುಖ್ಯ ಕೊಲಾಜನ್ ಅಥವಾ ಕೊಲಾಜನ್ ಪೆಪ್ಟೈಟ್ಸ್ ನೀವು ಸಾಧಾರಣವಾಗಿ ಕೇಳಬಹುದು ಕೊಲಾಜನ್ ಕೊಲಾಜನ್ ಅಂತ ಹೇಳ್ತಾರೆ ಅದು ಆಂಟಿಜಿಕ್ ಗಳೆಲ್ಲ ಯೂಸ್ ಮಾಡ್ತಾರೆ ಹೊರಗಡೆಯಿಂದ ಅಪ್ಲೈ ಮಾಡ್ತಾರೆ ಇದಾಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಆದ್ರೆ ನೋಡಿ ಕೊಲಾಜನ್ ಪೆಪ್ಟೈಟ್ಸ್ ನ ನೀವು ಎಷ್ಟೇ ಹೊರಗಡೆಯಿಂದ ಅಪ್ಲೈ ಮಾಡಲಿ ಅದ್ರ ಅಬ್ಸಾರ್ಪ್ಷನ್ ರೇಟ್ ತುಂಬಾ ಕಡಿಮೆ ಇರುತ್ತೆ ಅದಕ್ಕೆ ಒಂದು ಥಿಂಗ್ ನಾವ್ ಅರ್ಥ ಮಾಡ್ಕೊಳ್ತೀವಿ ನಮ್ಮ ಕೊಲಾಜನ್ ಅನ್ನೋ ಅಂಶ ನಮ್ಮ ದೇಹದಲ್ಲಿ ಹೇರಳವಾಗಿದ್ರೆ ಮಾತ್ರ ನಮ್ಮ ಚರ್ಮದ ಆರೋಗ್ಯ ಅಥವಾ ಮೃದುತ್ವ ಅಥವಾ ಕೋಮಲತೆ ಚೆನ್ನಾಗಿರುತ್ತೆ ಈ ಕೊಲಾಜನ್ ಅನ್ನೋದು ಒಂದು ಪ್ರೋಟೀನ್ ನಾರ್ಮಲಿ ಒಂದು ಪ್ರೋಟೀನ್ ಇದು ಮಾಡಲ್ಪಟ್ಟಿರುವುದು ಕೆಲವು ಅಮೇನು ಆಸಿಡ್ ಗಳಿಂದ ಈಗ ನಾನು ಗ್ಲೂಟೋಥೈನ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾ ಇದ್ದೆ ಮಾಡಲ್ ಬಟ್ಟಿರೋದು ಕೆಲವು ಅಮೆನೊಆಸಿಡ್ ಇದ್ದ ಅದೇ ರೀತಿ ಇಲ್ಲೂ ಕೂಡ ಈ ಕೊಲಾಜನ್ ಮಾಡಲ್ಪಟ್ಟಿರುವುದು ಮೂರು ಅಮೆನೋಸಿಡ್ ಅದರಲ್ಲಿ ಒಂದು ಪ್ರೋಲಿನ್ ಒಂದು ಗ್ಲೈಸಿನ್ ಮತ್ತು ಇನ್ನೊಂದು ಮೂರನೇದಾಗಿ ಹೈಡ್ರಾಕ್ಸಿ ಪ್ರೊಲಿನ್ ಮತ್ತು ಕೆಲವು ಆರ್ಜಿನಿನ್ ಅಂತ ಒಂದು ಕೆಲವು ಅಮೆನಸಿಗಳು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಆಗುತ್ತೆ ಆದ್ರೆ ಈ ಮೂರು ಅಮೆನೋಸಿಡ್ಗಳು ಮುಖ್ಯವಾಗಿ ನಮ್ಮ ದೇಹದಲ್ಲಿ ಇದ್ದಲ್ಲಿ ಮಾತ್ರ ಈ ಒಂದು ಕೊಲಾಜನ್ ನ ಪ್ರಮಾಣ ಸರಿಯಾಗಿರುತ್ತೆ ಈ ಕೊಲಾಜನ್ ಕೆಲಸ ಹೆಂಗ್ ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲ ಒಂಥರ ಗಮ್ ಕೊಲಾಜನ್ ದ ಅಂತ ಬಂದಿದ್ರು ಗಮ್ ಗ್ಲೂ ಗ್ಲೂ ಅಂತ ಒಂದು ಜರ್ಮನ್ ಹೊರಡೋದು ಗ್ಲೂ ಅಂತ ಹೇಳಿದ್ರೆ ಅಂಟಿಸುವಂತ ಒಂದು ವಸ್ತು ಒಂದೊಂದು ಕಡೆ ಸ್ಟಿಕ್ಕಿ ಸ್ಟಿಕ್ಕಿ ಸಿಕ್ಕಿ ಆಗಿ ಒಂದೊಂದೊಂದಕ್ಕೆ ಸರಿಯಾಗಿ ಟೈಟ್ನೆಸ್ ನಮ್ಮ ಸ್ಕಿನ್ ಟೈಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಕೊಲಾಜನ್ ಮುಖ್ಯ ಅಂದ್ರೆ ಗ್ಲೂ ತರ ಅಂಟಿಸಿಟ್ಕೊಂಡಿರುತ್ತೆ ನಮ್ಮ ಚರ್ಮದ ಒಂದು ಒಳಗಡೆ ಇರುವಂತಹ ಸೆಲ್ಸ್ಗಳನ್ನ ಸೊ ಆದ್ರೆ ಮುಖ್ಯ ಬಹಳ ಮುಖ್ಯ ಈ ಕೊಲಾಜನ್ ಉತ್ಪಾದನೆ ನಮ್ಮ ದೇಹದಲ್ಲಿ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಮತ್ತು ಈ ಕೊಲಾಜನ್ ನಮ್ಮ ದೇಹದಿಂದ ನಶಿಸಿ ಹೋಗದಂಗೆ ಏನ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡೀಪ್ ಆಗಿ ಡಿಸ್ಕಸ್ ಮಾಡೋಣ ವೀಕ್ಷಕರೇ ನಾನು ಮೊದಲಿಗೆ ಹೇಳಿದಂಗೆ ಈ ಕೊಲಾಜನ್ ಅನ್ನೋದು ಒಂದು ಪ್ರೋಟೀನ್ ಈ ನಮ್ಮ ದೇಹದ ಮೂವತ್ತು ಪರ್ಸೆಂಟ್ ಆಫ್ ದ ಪ್ರೋಟೀನ್ ಥರ್ಟಿ ಪರ್ಸೆಂಟ್ ನಮ್ಮ ದೇಹದಲ್ಲಿ ಇರುವಂತಹ ಪ್ರೋಟೀನ್ ಕೊಲಾಜನ್ ಆಗಿರುತ್ತದೆ ಸುಮಾರು ಜನ ನಿಮ್ಗೆ ಹೇಳ್ಬೋದು ಕೊಲಾಜನ್ ಸಪ್ಲಿಮೆಂಟ್ಸ್ ಅಂತ ಹೇಳ್ಬಿಟ್ಟು ಸುಮಾರು ಪ್ಲಾಂಟ್ ಬೇಸ್ಡ್ ಕೊಲಾಜನ್ ಪ್ಲಾಂಟ್ ಬೇಸ್ ಕೊನ್ ಇರ್ತಾನೆ ಆದರೆ ಇದು ಶುದ್ಧ ಸುಳ್ಳು ಯಾಕಂತ ಹೇಳಿದ್ರೆ ಕೊಲಾಜನ್ ಸಿಗುವಂಥದ್ದು ಕೇವಲ ಅನಿಮಲ್ ಸೋರ್ಸಸ್ ಇಂದ ಮಾತ್ರ ಕೊಲಾಜನ್ ಯಾವುದೇ ರೀತಿ ಯಾವುದೇ ಈ ತರ ಗಳು ಉತ್ಪಾದನೆ ಆಗಲ್ಲ ನಾವು ಪ್ಲಾಂಟ್ ಸೋರ್ಸಸ್ನ ತೊಡಕಾಗಲ್ಲ ಹಾಗಾಗಿ ವೆಜಿಟೇರಿಯನ್ಸ್ ನಲ್ಲಿ ಸ್ವಲ್ಪ ಇದರ ಒಂದು ಪ್ರಮಾಣ ಕಷ್ಟ ಹಾಗಾಗಿ ವೆಜಿಟೇರಿಯನ್ಸ್ ಏನ್ ಮಾಡ್ಬೇಕು ಅನ್ನೋದು ಕೂಡ ನಾನು ಕೊನೆಗೆ ಹೇಳ್ತೀನಿ ಜೊತೆಗೆ ಈ ಕೊಲಾಜನ್ ಪ್ರೋಟೀನ್ಸ್ ನಾವು ಜಾಸ್ತಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋದಂಗೂ ಕೂಡ ನೋಡಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇಪ್ಪತ್ತೈದರಿಂದ ಮೂವತ್ತನೇ ವಯಸ್ಸು ತನಕ ನಾರ್ಮಲಿ ಪ್ರೊಡಕ್ಷನ್ ಚೆನ್ನಾಗಿರುತ್ತೆ ಪ್ರತಿಯೊಬ್ರು ಬಾಡಿನಲ್ಲೂ ಈ ಕೊಲಾಜನ್ ಪ್ರೊಡಕ್ಷನ್ ಚೆನ್ನಾಗಿ ಆಗ್ತಾ ಇರುತ್ತೆ ಈ ಅಮ್ಯುನೋಸಿಗಳನ್ನ ಯೂಸ್ ಮಾಡ್ಕೊಂಡು ಆದ್ರೆ ಒಂದು ಮೂವತ್ತು ಮೂವತ್ತೈದು ಆದ ನಂತರ ಈ ಪ್ರೊಡಕ್ಟಿವಿಟಿ ಕಡಿಮೆ ಆಗೋಗುತ್ತೆ ಈ ಕೊಲಾಜನ್ ಪ್ರೊಡ್ಯೂಸ್ ಆಗುವಂಥದ್ದು ಸುಮಾರು ನಮ್ ಪ್ರತಿಯೊಂದು ಸೆಲ್ಸ್ ಗಳಲ್ಲೂ ಪ್ರೊಡಕ್ಷನ್ ಮಾಡುವಂಥ ಕೆಪಾಸಿಟಿ ಇದ್ರು ಕೂಡ ಲಿವರ್ ನಲ್ಲಿ ಅತಿ ಹೆಚ್ಚು ಈ ಕೊಲಾಜನ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಹಾಗಾಗಿ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಕೊಲಾಜನ್ ಉತ್ಪಾದನೆ ಮಾಡುವಂತ ಒಂದು ಶಕ್ತಿನ ನಮ್ ದೇಹ ಕಳ್ಕೊಳ್ತಾ ಹೋಗುತ್ತೆ ಅಟ್ ದ ಏಜ್ ಆಫ್ ಫಾರ್ಟಿ ಫಾರ್ಟಿ ಫೈವ್ ಹಾಗಾಗಿ ಸಡನ್ ಆಗಿ ಫಿಫ್ಟಿ ಫಿಫ್ಟಿ ಪ್ಲಸ್ ಆದ ತಕ್ಷಣ ಮೊಕದಲ್ಲಿ ನೆರಿಗೆಗಳು ಕೈಕಾಲಲ್ಲಿ ನೆರಿಗೆಗಳು ಚರ್ಮ ಅಂತ ಸುಖದಂಗ ಅನುಭವ ಸ್ವಲ್ಪ ಏಜ್ಡ್ ಫೀಲಿಂಗ್ ಬರುವಂತದ್ದು ನೆರಿಗೆಗಳು ಕಾಣಿಸಿಕೊಂಡು ಮಕ್ಕ ಡಲ್ ಆ ಕಾಣಿಸ್ಕೊಂಡು ಫೇಸ್ ಲಿಫ್ಟ್ ಆಗಿರಲ್ಲ ಈ ತರ ಆಗುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ ಹಾಗಾಗಿ ಹೇಗೆ ಇದನ್ನ ಜಾಸ್ತಿ ಮಾಡ್ಕೊಳ್ಬೇಕು ಕಾಲೇಜನ್ನ ನಾನು ಮುಂಚೆನೆ ಹೇಳ್ದಂಗೆ ಇದು ಗುಡ್ ಇನ್ ಅನಿಮಲ್ ಸೋರ್ಸಸ್ ಮಾತ್ರ ಅಂತ ಹೇಳಿದ್ರೆ ಅಹ್ ಹಿಂದೆಲ್ಲ ನೀವು ನೋಡಿ ಆಪರೇಷನ್ ಆದವರಿಗೆ ಸರ್ಜರಿ ಆದವರಿಗೆಲ್ಲ ಈ ಬೋನ್ ಸೂಪ್ನ ಈ ಕಾಲ್ ಸೂಪ್ನ ಕೊಡಿ ಅಂತ ಹೇಳ್ತಾ ಇದ್ರು ಅಲ್ವಾ ಇದ್ ಕೊಟ್ಟ ತಕ್ಷಣ ಸಡನ್ ಆಗಿ ಚೇತರಿಸಿಕೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಚರ್ಮ ಮತ್ತೆ ಬೆಳಿಬೇಕು ಊಂಟ್ ಬೇಗ ಹೀಲ್ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಬೋನ್ ಸೂಪ್ನ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಅತಿ ಹೇರಳವಾಗಿ ಕೊಲಾಜನ್ ಉತ್ಪಾದನೆ ಇರುತ್ತೆ ಕೊಲಾಜನ್ ಅಂಶ ಅಡಗಿರುತ್ತೆ ಯಾವ್ದಾದ್ರೂ ಈ ಬೋನ್ ಸೂಪ್ನಲ್ಲಿ ಸೊ ಹಾಗಾಗಿ ಮತ್ತೆ ನಾನ್ ಚಕ್ ಚಿಕನ್ ನಿಮ್ದು ಏನು ಸ್ಕಿನ್ ಇರುತ್ತಲ್ಲ ಅದರಲ್ಲೂ ಕೂಡ ತುಂಬಾ ಜಾಸ್ತಿ ಇರುತ್ತೆ ಕೆಲವರು ಸ್ಕಿನ್ಲೆಸ್ ತಿಂತಾರೆ ಸಾಧಾರಣವಾಗಿ ಕೆಲವರು ವಿದ್ ಸ್ಕಿನ್ ಇಷ್ಟಪಡ್ತಾರೆ ಸೊ ಆ ಸ್ಕಿನ್ನಲ್ಲಿ ಹೆಚ್ಚು ಕೊಲಾಜನ್ ಅಂಶ ಇರುತ್ತೆ ಚಿಕನ್ ಸ್ಕಿನ್ನಲ್ಲಿ ಸೊ ಆ ತರ ಅಭ್ಯಾಸ ಇದ್ದವರು ಕೂಡ ಜಾಸ್ತಿ ಕೊಲಾಜನ್ ಉತ್ಪಾದನೆ ನಮ್ಮ ದೇಹದಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ ಇನ್ನು ಸುಮಾರು ನಾನ್ ವೆಜ್ ಫುಡ್ ಅಲ್ಲಿ ಆರ್ಗನ್ ಮೀಟ್ಸ್ ನಲ್ಲಿ ಕೂಡ ತುಂಬಾ ಆರ್ಗನ್ ಮೀಟ್ಸ್ ಅಂತ ಹೇಳಿದ್ರೆ ಲಿವರ್ ಇತರ ಎಲ್ಲ ಇಂಟೆಸ್ಟನ್ಸ್ ಏನು ಆರ್ಗನ್ ಮೀಟ್ಸ್ ಅಂತ ನಾರ್ಮಲಿ ಆರ್ಗನ್ಸ್ ತುಂಬಾ ಯೂಸ್ ಮಾಡ್ತಾರೆ ಆರ್ಗನ್ ಮೀಟ್ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಹಳ್ಳಿಗಳಲ್ಲಿ ಸಾಧಾರಣವಾಗಿ ಎಲ್ಲ ಈ ಆರ್ಗನ್ ಮೀಟ್ಸ್ ನ ಸಪೇಟ್ ಸಪರೇಟ್ ಪಾರ್ಟ್ ಪಾರ್ಟ್ಸ್ ನ ನಾವು ಸ್ಪೇರ್ ಪಾರ್ಟ್ಸ್ ಅಂತ ಕರಿತೀವಿ ಆತರ ಅದನ್ನೆಲ್ಲ ಯೂಸ್ ಮಾಡುವಂತದ್ದು ಕಾಮನ್ ಆಗಿದೆ ಸೊ ಅಂತವರಲ್ಲೂ ಕೂಡ ಈ ಕೊಲಾಜನ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಬರೀ ಕೊಲಾಜನ್ ಒಂದೇ ಸಾಕ ಹಾಗಾದ್ರೆ ಇಲ್ಲ ನಮ್ಮ ಚರ್ಮದ ಆರೋಗ್ಯ ಇರ್ಬೇಕು ಅಂತ ಚೆನ್ನಾಗಿರ್ಬೇಕು ಈ ಕೊಲಾಜನ್ ಸರಿಯಾಗಿ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗ್ಬೇಕು ಅಂತ ಹೇಳಿದ್ರೆ ಅದನ್ನ ರೆಗ್ಯುಲೇಟ್ ಮಾಡುವಂತ ಕೆಲವು ಆ ಪೋಷಕಾಂಶಗಳಿರುತ್ತೆ ಆ ಪೋಷಕಾಂಶದಲ್ಲಿ ಮೊದಲನೇದ ಬರೋದೇ ವೈಟಮಿನ್ ಸಿ ನಮಗೆಲ್ಲ ಗೊತ್ತಿರೋಂಗೆ ವೈಟಮಿನ್ ಸಿ ಇಸ್ ರಿಚೆಸ್ಟ್ ಇನ್ ಆಂಟಿ ಆಕ್ಸಿಡೆಂಟ್ಸ್ ಈ ವೈಟಮಿನ್ ಸಿ ಹೇರಳುವಾಗಿದ್ದರೆ ಮಾತ್ರ ಈ ಅನ್ನು ಸರಿಯಾಗಿ ತನ್ನ ಜಾಗಕ್ಕೆ ಸಿಲ್ಕೊಂಡ್ಬಿಟ್ಟು ಅದ್ರ ಕೆಲಸನ ಆಕ್ಟಿವ್ ಆಗಿ ಮಾಡೋಕ್ಕೆ ಶುರು ಆಗುತ್ತೆ ಈ ವೈಟಮಿನ್ ಸಿ ಇರೋದು ನಿಮ್ಗೆಲ್ಲ ಗೊತ್ತಿರೋಂಗೆ ಅತಿ ಹೇರಳವಾಗಿ ಸಿಗುವಂಥದ್ದು ಸಿಬೆಹಣ್ಣಲ್ಲಿ ಒಂದು ನೂರು ಗ್ರಾಮ್ ನಲ್ಲಿ ಒಂದು ಇನ್ನೂರು ನಷ್ಟು ನೂರು ಗ್ರಾಮ್ ಸಿಬೆ ಹಣ್ಣಲ್ಲಿ ಇನ್ನೂರು ನಷ್ಟು ವೈಟಮಿನ್ ಸಿ ಇರುತ್ತೆ ಅದೇ ರೀತಿ ಆಮ್ಲ ಗೂಸ್ಬೆರಿ ನೆಲ್ಲಿಕಾಯಿನಲ್ಲಿ ಕೂಡ ಹೇರಳವಾಗಿ ವೈಟಮಿನ್ ಸಿ ಇರುತ್ತೆ ಸಿಟ್ರಸ್ ಫ್ರೂಟ್ಸ್ ನಲ್ಲಿ ಹೇರಳವಾಗಿ ವೈಟಮಿನ್ ಸಿ ಇರುತ್ತೆ ಈ ವೈಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ಸ್ ಜೊತೆಗೆ ನಮ್ಮ ಈ ಒಂದು ಏನು ಕೊಲಾಜನ್ ಇದೆ ಅದಕ್ಕೆ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಸಹಾಯವನ್ನು ಮಾಡುತ್ತೆ ಇನ್ನು ಕೆಲವು ವೈಟಮಿನ್ಸ್ ಅಂತ ಬೈ ಬಯೋಟಿನ್ ಬಯೋಟಿನ್ ರಿಚ್ ಫುಡ್ಸ್ ನ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ಕೂಡ ಈ ಕೊಲಾಜನ್ ಚೆನ್ನಾಗಿ ಕೆಲಸ ಈ ಕೊಲಾಜನ್ ಒಂದೊಂದು ಪಾರ್ಟ್ ನ ಅಂಟಿಸ್ಕೋಬೇಕು ಸರಿಯಾಗಿ ಕೊಲಾಜನ್ ಗಟ್ಟಿಯಾಗಿರ್ಬೇಕು ನಮ್ಮ ಕೂದಲು ಬುಡ ಗಟ್ಟಿಯಾಗಿರ್ಬೇಕು ಅಂದ್ರೆ ಈ ಕೊಲಾಜನ್ ಪ್ಲಸ್ ಈ ಬಯೋಟಿನ್ ಒಟ್ಟಿಗೆ ಕೆಲಸ ಮಾಡಬೇಕು ಸೊ ಹಾಗಾಗಿ ಬಯೋಟಿನ್ ರಿಚ್ ಫುಡ್ಸ್ ತಗೊಳ್ಳಿ ನಟ್ಸ್ ಅಲ್ಲಿ ಸೀಡ್ಸ್ ಅಲ್ಲಿ ಜಾಸ್ತಿ ಈ ಬಯೋಟಿನ್ ರಿಚ್ ಫುಡ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ವೆಜಿಟೇರಿಯನ್ಸ್ ಸೋರ್ಸಸ್ನಲ್ಲಿ ಇಷ್ಟಪಡುವಂಥವ್ರು ಈ ಈ ತರ ಫುಡ್ಸ್ನ ತಗೊಂಡ್ಬಿಟ್ಟು ಕೊಲಾಜನ್ ಪೌಡರ್ ಸಪ್ಲಿಮೆಂಟ್ ಅನ್ನು ತಗೊಳ್ಳೋದು ತುಂಬಾ ಒಳ್ಳೆಯದು ಕೊಲಾಜನ್ ಪೌಡರ್ ಅಂತೂ ಸಪ್ಲಿಮೆಂಟೇ ಸಿಗುತ್ತೆ ಅದರಲ್ಲಿ ವಿದ್ ವೈಟಮಿನ್ ಸಿ ಮಿಕ್ಸ್ಚರ್ ಆಗಿರ್ತವೆ ಆ ಥರ ಒಳ್ಳೆಯ ಕಂಪನಿಯ ಒಂದು ಕೊಲಾಜನ್ ಸಪ್ಲಿಮೆಂಟ್ ವಿತ್ ವೈಟಮಿನ್ ಸಿ ಇರುವಂತ ನ ತಗೊಳ್ ಸಪ್ಲಿಮೆಂಟ್ಸ್ ನ ತಗೊಳ್ತಾ ಬಂದಲ್ಲಿ ಡೆಫಿನೆಟ್ ಆಗಿ ಅವ್ರ ಚರ್ಮ ಸಡನ್ ಆಗಿ ನೋಡಿ ಕೆಲವರಿಗೆ ಏನಾಗ್ತಾ ಅಂತ ಹೇಳಿದ್ರೆ ಈಗ ವಯಸ್ಸೇ ಜಾಸ್ತಿ ಆಗುತ್ತೆ ತುಂಬಾ ಡ್ರೈ ಸ್ಕಿನ್ ಇಂದ ಆಗ್ಬಿಟ್ಟು ಸಣ್ಣ ವಯಸ್ಸಿನಲ್ಲಿ ಒಂದು ಮೂವತ್ತ್ ಮೂವತ್ತೈದು ದಿವಸ ತುಂಬಾ ನೆರೆಗಳು ನೆರಿಗೆಗಳು ಕಾಣಿಸ್ತಾ ಇರ್ತಾರೆ ಅವರೆಲ್ಲ ತುಂಬಾ ಸಪ್ಲಿಮೆಂಟ್ಸ್ ಟ್ರೈ ಮಾಡಿರ್ತಾರೆ ಆದ್ರೆ ಇದೊಂದು ವಿಜ್ಞಾನ ತಿಳ್ಕೊಂಡ್ರೆ ಬಹಳ ಈಸಿ ಆಗುತ್ತೆ ಈಗ ಬಯೋಟಿನ್ ಇರ್ಬೋದು ವೈಟಮಿನ್ ಸಿ ಇರ್ಬೋದು ಕೊಲಾಜನ್ ಇರ್ಬೋದು ಸರಿಯಾದ ಪ್ರಮಾಣ ತಗೋಬೇಕು ಕೊಲಾಜನ್ ಪೌಡರ್ ಅಂತ ಹೇಳಿದ್ರೆ ಒಂದು ಐದರಿಂದ ಹತ್ತು ಗ್ರಾಮ್ನಷ್ಟು ಪರ್ ಡೇ ಹಾಲ್ನಲ್ಲಿ ಹಾಕೊಂಡು ಕುಡಿಯೋದು ಒಳ್ಳೆದು ಆಕ್ಚುಲಿ ಈ ಬಯೋಟಿನ್ ಇನ್ನು ಕೆಲಸ ಮಾಡಲಿಕ್ಕೆ ಇನ್ನೂ ಒಳ್ಳೆಯ ಒಂದು ವಿಧಾನ ಅಂತ ಹೇಳಿದ್ರೆ ಕೆಲವು ಡೈರಿ ಪ್ರಾಡಕ್ಟ್ಸ್ ಆಕ್ಚುಲಿ ಅದರಲ್ಲಿ ಹಾಲು ಇರ್ಬೋದು ಅಥವಾ ಚೀಸ್ ಇರ್ಬೋದು ಪನೀರ್ ಇರ್ಬೋದು ಇದರಲ್ಲೆಲ್ಲ ಕೂಡ ಹೇರಳವಾಗಿ ಈ ಕೊಲಾಜನ್ನ ಉತ್ಪಾದನೆ ಮಾಡುವಂತಹ ಒಂದು ಶಕ್ತಿ ಇರುವಂತಹ ಕೆಲವು ಪೋಷಕಾಂಶಗಳು ಇದರಲ್ಲಿ ನಮಗೆ ಸಿಗುತ್ತೆ ಸೊ ಹಾಗಾಗಿ ಈ ಇದನ್ನ ಒದಗಿಸೋದು ಒಳ್ಳೇದು ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಿರ್ಬೇಕು ಅಂತ ಹೇಳಿದ್ರೆ ವೈಟಮಿನ್ ಡಿ ವೈಟಮಿನ್ ಡಿ ಕೂಡ ನಮ್ಮ ಬಯೋಟಿನ್ ನ ಮತ್ತೆ ನಮ್ಮ ಮೆಗ್ನೀಷಿಯಂನ ಮತ್ತೆ ನಮ್ಮ ವೈಟಮಿನ್ ಸಿ ನ ರೆಗ್ಯುಲೇಟ್ ಮಾಡೋದ್ರಿಂದ ಈ ಒಂದು ಆರ್ಗನ್ಸ್ ನ ಕ್ಲೀನ್ ಆಗಿ ಇದನ್ನ ಆರ್ಗನ್ಸ್ ನಲ್ಲಿ ಉತ್ಪಾದನೆ ಆಗುವಂತಹ ಈ ಕೊಲಾಜನ್ ನ ಜಾಸ್ತಿ ಮಾಡೋಕೆ ಸಹಾಯವನ್ನು ಮಾಡುತ್ತೆ ಎಲ್ಲಕ್ಕಿಂತ ಕೊಲೆದಾಗಿ ಇನ್ನೊಂದು ಮಾಲ್ಯೂಲ್ ಬಗ್ಗೆ ನಾನು ಹೇಳಬೇಕು ಅದು ಏನು ಅಂತ ಹೇಳಿದ್ರೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಬೇರೆ ಎಲ್ಲ ಈಗ ಕೊಲಾಜು ಸರಿ ಇದೆ ಬಯೋಟಿನ್ ಸರಿ ಇದೆ ನಿಮ್ಮ ವೈಟಮಿನ್ ಸಿ ಲೆವೆಲ್ಸ್ ವೈಟಮಿನ್ ಇ ಲೆವೆಲ್ಸ್ ವೈಟಮಿನ್ ಡಿ ಲೆವೆಲ್ ಸರಿ ಇದೆ ಆದ್ರೂ ಕೂಡ ಮಕ್ಕದಲ್ಲಿ ಈ ತರ ಅಥವಾ ಚರ್ಮದಲ್ಲಿ ಈ ತರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಡ್ರೈ ಸ್ಕಿನ್ ಆಗ್ತಾ ಇದೆ ಅಂತ ಹೇಳಿದಾಗ ಒಂದು ಅತ್ಯಾವಶ್ಯಕದ ಮಾಲಿಕ್ಯೂಲ್ ನಮ್ಮ ದೇಹಕ್ಕೆ ಅವಶ್ಯಕತೆ ಆಗಿರುವಂಥದ್ದು ಒಮೇಗಾ ಥ್ರಿ ಫ್ಯಾಟಿ ಆಸಿಡ್ಸ್ ಒಮೇಗಾ ಥ್ರಿ ಫ್ಯಾಟಿ ಆಸಿಡ್ಸ್ ಇದ್ದಲ್ಲಿ ನಮ್ಮ ಚರ್ಮದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಸಾವಿರ ಕಡೆ ಹೇಳಿದೀನಿ ಆಕ್ಚುಲಿ ಒನ್ ಆಫ್ ದ ಮೈ ಫೇವ್ರೆಟ್ ಮಾಲಿಕ್ಯೂಲ್ ಅಂತ ಹೇಳಿದ್ರೆ ಈ ಒಂದು ಕೊಲಾಜನ್ ಮತ್ತೆ ಈ ಒಂದು ಒಮೇಗಾಥ್ರಿ ಸಪ್ಲಿಮೆಂಟ್ಸ್ ಆಕ್ಚುಲಿ ಈ ತರ ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿದ್ದಲ್ಲಿ ಸರಿಯಾದ ಕೊಲಾಜನ್ ಸರಿಯಾದ ಒಮೇಗಾಥ್ರಿ ಸಪ್ಲಿಮೆಂಟೇಶನ್ ವಿತ್ ಪ್ರಾಪರ್ ವೈಟಮಿನ್ ಸಿ ಕೊಟ್ಟಾಗ ಯಾವುದೇ ಚರ್ಮದ ಸಮಸ್ಯೆಗಳ ಕ್ಲಿಯರ್ ಆಗ್ತಾ ಬರುತ್ತೆ ಜೊತೆಗೆ ಈ ಸ್ಕಿನ್ ಏಜಿಂಗ್ ನ ತಡೆಗಟ್ಟಲಿಕ್ಕೆ ಸಹಾಯ ಮಾಡ್ತಾರೆ ಒಮೆಗಾತಿ ಅಂತ ಹೇಳಿದ್ರೆ ನಮಗೆಲ್ಲ ವೆಜಿಟೇರಿಯನ್ ಸೋರ್ಸ್ ಅಂತ ಹೇಳಿದ್ರೆ ನಮ್ಮ ಫ್ಲಾಕ್ಸೀಡ್ಸ್ ಅಕ್ಸೆ ಇರ್ಬೋದು ಬೆಣ್ಣೆ ಹಣ್ಣು ಅಂತ ಇರ್ತೀವಿ ಅವಕಾಡೋಸ್ ಅದರಲ್ಲಿ ಹೇಳುವಾಗಿರುತ್ತೆ ಎಕ್ಸೆಲ್ ಹೇರಳವಾಗಿರುತ್ತೆ ನಮ್ಮ ಸೀ ಫುಡ್ಸ್ ಫಿಶಸ್ ನಲ್ಲಿ ಫ್ಯಾಟಿ ಫಿಶಸ್ ನಲ್ಲಿ ಹೇಳುವಾಗಿರುತ್ತೆ ಇದರಲ್ಲಿ ಎಲ್ಲ ಸಿಗ ಆಗದಲ್ಲಿ ಇದ್ದವ್ರು ಒಮೆಗಾಥ್ರಿ ಸಪ್ಲಿಮೆಂಟ್ ಗಳನ್ನ ಕೂಡ ತಗೊಂಡ್ಬಿಟ್ಟು ಹೆಲ್ತ್ ಆಗಿರಬಹುದು ಯಾಕಂದ್ರೆ ಒಮೆಗಾಥ್ರಿ ಕೇವಲ ಒಂದೇ ಅಲ್ಲ ನಮ್ಮ ಕಣ್ಣಿಗಿರ್ಬೋದು ಕೂದ್ಲಿ ಇರ್ಬೋದು ಲಿವರ್ಗಿರ್ಬೋದು ಹಾರ್ಟ್ ಇರ್ಬೋದು ತುಂಬಾ ಸಹಾಯವನ್ನ ಮಾಡುತ್ತೆ ಹಾಗಾಗಿ ಈ ಸಪ್ಲಿಮೆಂಟ್ಸ್ ಗಳನ್ನ ಈಗ ತುಂಬಾ ಕೊರತೆ ಇದ್ದಲ್ಲಿ ತುಂಬಾ ಪ್ರಾಬ್ಲಮ್ ಇದ್ದಲ್ಲಿ ಸಪ್ಲಿಮೆಂಟ್ಸ್ ನ ಸ್ವಲ್ಪ ದಿನಗಳ ತನಕ ತಗೊಂಡು ಅದಾದ ನಂತರ ನಿಮ್ಮ ಆಹಾರದಲ್ಲಿ ಬದಲಾವಣೆ ತಂದಲ್ಲಿ ಡೆಫಿನೆಟ್ ಆಗಲಿ ನಿಮ್ಮ ಈ ವಯಸ್ಸು ಒಂದು ಹತ್ತರಿಂದ ಹನ್ನೆರಡು ವರ್ಷ ಕಡಿಮೆ ಕಾಣೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಹಾಗಾಗಿ ಇದನ್ನೆಲ್ಲದನ್ನು ಫಾಲೋ ಮಾಡಿ ಹೆಂಗಾಗಿ ಕಾಣಿ ಇದೇ ಥರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ ಅದಕ್ಕಿಂತ ಮುಂಚೆ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ನಮಸ್ಕಾರ